ಕೇಂದ್ರ ಸರ್ಕಾರ ವಿರುದ್ಧ ಮಮತಾ ಸಡ್ಡು, ದಿನ ಪೂರೈಸಿದ ಆರು ರಾತ್ರಿ ಧರಣಿ, ಮಮತಾ ಬ್ಯಾನರ್ಜಿಗೆ ಭಾರಿ ಬೆಂಬಲ. ಮಮತಾ ಸರ್ಕಾರದ ತೊಂದರೆ ಆದರೆ ಹೈಕೋರ್ಟ್ಗೆ ಹೋಗಿ ಸಿಬಿಐ ಅಧಿಕಾರಿಗಳು ಸುಪ್ರೀಂ ಕೋರ್ಟ್ ಸೂಚನೆ, ತ್ರಿಸದಸ್ಯ ಪೀಠದಲ್ಲಿ ನಾಳೆ ಸಿಬಿಐ ಅರ್ಜಿ ವಿಚಾರಣೆ. ಭ್ರಷ್ಟಾಧಿಕಾರಿಗಳ ರಕ್ಷಣೆಗಿಂತ ಮಮತಾ, ಸಿಬಿಐ ತನಿಖೆಯಲ್ಲಿ ಕೇಂದ್ರದ ಹಸ್ತಕ್ಷೇಪ ಇಲ್ಲ, ಭಯಬಿದ್ದ ಮಮತಾ ಪರ ಭ್ರಷ್ಟರ ಘಟಬಂಧನದಿಂದ ಬಿಜೆಪಿ. ಚುನಾವಣಾ ರ್ಯಾಲಿಗಳಿಗೆ ಅವಕಾಶ ಕೊಡದ ದೀದಿ, ಆಯೋಗಕ್ಕೆ ಬಿಜೆಪಿ ನಿಯೋಗದಿಂದ ದೂರು, ಮಮತಾ ದಬ್ಬಾಳಿಕೆಗೆ ಆಕ್ರೋಶ. ಮಮತಾ ರ್ಯಾಲಿಗೆ ಕಣಿವೆ ರಾಜ್ಯದಲ್ಲೂ ಬೆಂಬಲ, ಡೋಗ್ರಾ ಫ್ರಂಟ್ನಿಂದ ರ್ಯಾಲಿ, ಕೇಂದ್ರ ಸರ್ಕಾರ ವಿರುದ್ಧ ಧಿಕ್ಕಾರ. ಪಶ್ಚಿಮ ಬಂಗಾಳ ಸಿಎಂ ಪರನಿಂತ ಗೋರ್ಖಾ ಸಮುದಾಯ, ಗೋರ್ಖಾ ಜನಮುಕ್ತಿ ಮೋರ್ಚಾದಿಂದಲೂ ಪ್ರತಿಭಟನೆ, ಮೋದಿ ಸರ್ಕಾರ ವಿರುದ್ಧ ಆಕ್ರೋಶ. ಸಿಬಿಐ ಅಧಿಕಾರಿಗಳ ವಿರುದ್ಧ ಸಿಟ್ಟು, ಹಿಂದೂ ಸೇನಾ ಕಾರ್ಯಕರ್ತರ ಧರಣಿ, ಲಖನೌದಲ್ಲಿ ಸಿಬಿಐ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸುವವರ ಬಂಧನ. ಸ್ಫೋಟಕ ಸಂಗ್ರಹದಲ್ಲಿ ಅರೆಸ್ಟ್ ಆಗಿದ್ದವ ಬಂದ್ರ, ಸ್ಟೇಷನ್ನಲ್ಲಿ ಅನುಮಾನಸ್ಪದ ಸಾವು, ರಚ್ಚಿಗೆ ಸಂಬಂಧಿಸಿದ ಪೊಲೀಸರ ವಿರುದ್ಧ ಭಾರಿ ಆಕ್ರೋಶ. ಬಜೆಟ್ ಅಧಿವೇಶನಕ್ಕೆ ಅತೃಪ್ತರು, ಹೆಚ್ಚು ಕಮ್ಮಿ ಆಬ್ಸೆಂಟ್, ಚಿಂತಾಕ್ರಾಂತರಾದ ಸಿಎಂ ಗೌಡ ಜೊತೆ ಮಾತುಕತೆ, ಫೆಬ್ರವರಿ ಎಂಟರ ಬಜೆಟ್ ಕಲಾಪಕ್ಕೆ ಕರೆ ನೆರಳು. ಆಪರೇಷನ್ ಕಮಲಕ್ಕೆ ಪ್ರತಿತಂತ್ರ ರೆಡಿ, ಬಿಜೆಪಿಯ ನಾಲ್ವರು ಶಾಸಕರೊಂದಿಗೆ ಜೆಡಿಎಸ್ ಸಂಪರ್ಕ, ಇಬ್ಬರು ಸಚಿವರಿಗೆ ಆಪರೇಷನ್ ಹೊಣೆ. ಬಿಜೆಪಿ ಲಜ್ಜೆಗೆಟ್ಟಿದೆ, ಅನೈತಿಕತೆ ಮಾಡ್ತಾ ಇದೆ, ಆಪರೇಷನ್ ಕಮಲ ಮತ್ತೆ ಫೇಲ್ ಆಗುತ್ತೆ ಎಂದು ದಿನೇಶ್ ಗುಂಡೂರಾವ್. ಅತೃಪ್ತ ಜೊತೆಗಿದ್ದ ಪ್ರತಾಪಗೌಡ ಮಸ್ಕಿಯಲ್ಲೇ ಠಿಕಾಣಿ. ಶಾಸಕರನ್ನು ಹಿಂದಿಟ್ಟುಕೊಳ್ಳಲು ಸರ್ಕಸ್, ನಾಳೆ ಸಚಿವರಿಗೆ ಸಿದ್ದರಾಮಯ್ಯ ಭೋಜನಕೂಟ, ಮುಂಬೈನಲ್ಲಿ ಇದ್ದಾರೆ ಅತೃಪ್ತ ಶಾಸಕರು. ಐಟಿ ದಾಳಿ ವೇಳೆ ಚೀಟಿ ಹರಿದಿದ್ದ ಕೇಸ್, ನಾನು ಯಾವುದೇ ಸಾಕ್ಷ್ಯಾಧಾರ ನಾಶ ಮಾಡಿಲ್ಲ, ಐಟಿ ಆರೋಪಕ್ಕೆ ಡಿಕೆ ಶಿವಕುಮಾರ್ ಆಕ್ಷೇಪಣೆ ಸಲ್ಲಿಕೆ. ಆಂಧ್ರಪ್ರದೇಶಕ್ಕೆ ವಿಶೇಷ ಸ್ಥಾನಮಾನಕ್ಕೆ ಆಗ್ರಹ, ದೆಹಲಿಯಲ್ಲಿ ವಿವಿಧ ಸಚಿವರನ್ನು ಭೇಟಿಯಾದ ಜಗನ್ಮೋಹನ್ ರೆಡ್ಡಿ, ಅಲ್ಲೂ ಶುರುವಾಗಿದೆ ನಾಯ್ಡು ಜಗನ್ ವಾರ್. ಆರ್ಎಸ್ಎಸ್ಪಿ ಕಾರ್ಯಕರ್ತರ ಬಂಧನಕ್ಕೆ ಆಕ್ರೋಶ, ಬಿಹಾರದ ಗಯಾ ಬಂಧನಲ್ಲಿ ಗಲಾಟೆ, ಪೊಲೀಸರು ಪ್ರತಿಭಟನಾಕಾರರೊಂದಿಗೆ ವಾಗ್ವಾದ. ಲೋಕಪಾಲ್ ಬಿಲ್ ಸೇರಿದಂತೆ ಹಲವು ಬೇಡಿಕೆಗಳಿಗೆ ಒತ್ತಾಯ, ಮೂರು ದಿನ ಪೂರೈಸಿದ ಅಣ್ಣಾ ಹಜಾರಿ ಹೋರಾಟ, ಯಾರೊಬ್ಬರು ಸಮಸ್ಯೆ ಕೇಳದಿದ್ದಕ್ಕೆ ಸಿಟ್ಟು. ಗುವಾಹತಿ ರೈಲು ನಿಲ್ದಾಣದಲ್ಲಿ ಭಾರಿ ಪ್ರಮಾಣದ ಸ್ಫೋಟಕ, ರೈಲಿನಲ್ಲಿ ಸಾಗಿಸ್ತಾ ಇದ್ದ ವೇಳೆ ದಾಳಿ, ಮೂರು ಅರೆಸ್ಟ್, ಸ್ಫೋಟಕ ವಶ. ವೇತನ ಪಿಂಚಣಿ ಹೆಚ್ಚಳಕ್ಕೆ ಆಗ್ರಹ, ಅಖಿಲ ಭಾರತ ಬ್ಯಾಂಕ್ ಅಧಿಕಾರಿಗಳ ಧರಣಿ, ಬಜೆಟ್ನಲ್ಲಿ ಯಾವುದೇ ಬರವಣಿಗೆ ಸಿಗದ್ದಕ್ಕೆ ಸಿಡಿಮಿಡಿ. ಸೋಷಿಯಲ್ ಮೀಡಿಯಾಗಳಲ್ಲಿ ಪ್ರಿಯಾಂಕ್ ಗಾಂಧಿ ಅವಳಿಕೆ ಕ್ಯಾಂಪೇನ್, ಮಹಿಳಾ ಕಾಂಗ್ರೆಸ್ನಿಂದ ಪೊಲೀಸರಿಗೆ ದೂರು, ಪೋಸ್ಟ್ ಮಾಡೋರ ವಿರುದ್ಧ ಕ್ರಮಕ್ಕೆ ಆಗ್ರಹ. ಬಿಹಾರದಲ್ಲಿ ಹಾಡಗಲೇ ದೃಢಕರ ಕಿರಿ, ಕಿರಾಣಿ ಅಂಗಡಿಯವನಿಗೆ ಬೆದರಿಸಿ ಲೂಟಿ, ಸಿಸಿಟಿವಿಯಲ್ಲಿ ಸಿಕ್ತು ಸುಳಿವು, ಕಿರಿಕ್ ಪಾರ್ಟಿಗಳು ಅಂದರು. ಚಿನ್ನತಂಬಿ ಕಾಡಾನೆಗೆ ಆನೆಪ್ರಿಯರ ಹೋರಾಟ, ದೇವಸ್ಥಾನದಲ್ಲಿ ಬಿಡಾರ ಸ್ಥಾಪನೆಗೆ ಒತ್ತಾಯ, ಕೊಯಮತ್ತೂರಿನಲ್ಲಿ ಸಾಮಾಜಿಕ ಕಾರ್ಯಕರ್ತರ ಪ್ರತಿಭಟನೆ. ಪ್ರಯಾಗ್ರಾಜ್ ಕುಂಭಮೇಳದಲ್ಲಿ ಮೇಳೈಸಿದ ಭಕ್ತಿಭಾವ, ಅಮಾವಾಸ್ಯ ಪ್ರಯುಕ್ತ ಪುಣ್ಯಸ್ನಾನ, ದೇಶ ವಿದೇಶಗಳ ಸಾಧು ಸಂತರು ಭಾಗಿ. ವಿಷಪ್ರಿಂದ ಮಹಿಳೆ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣ, ಸಿಸಿಬಿಗೆ ಕೇಸ್ ವರ್ಗಾವಣೆ, ಅಸಭ್ಯ ವರ್ತನೆ ವಿರುದ್ಧ ಕುಲಂಕುಶ ತನಿಖೆಗೆ ಸೂಚನೆ. ಹೈಫೈ ಡ್ರೆಸ್ ಹಾಕೊಂಡು ಶೋರೂಮ್ಗೆ ಹೋಗ್ತಿದ್ದ, ಟೆಸ್ಟ್ ಡ್ರೈವ್ಗೆ ಅಂತ ಹೇಳಿ ಬೈಕ್ ಕಾರು ಎತ್ಕೊಂಡು ಹೋಗ್ತಿದ್ದ, ಹಂಗೆ ಗಾಯವಾಗ್ತಿದ್ದ ಅಸಾಮಿ, ಇದೀಗ ಅಂದರು. ಟೆಕ್ಕಿಯನ್ನು ಬೆದರಿಸಿ ಹಣ ದೋಚಿದ ಪ್ರಕರಣ, ಕ್ರೆಡಿಟ್ ಡೆಬಿಟ್ ಕಾರ್ಡ್ ದೋಚಿದ್ದವರು ಅಂದರು, ಕಾರು ಕಾರ್ಡ್ಗಳು ವಶಕ್ಕೆ. ಹೆಣ್ಣು ಮಗುವಾಗಿದ್ದಕ್ಕೆ ಹೆಂಡತಿಗೆ ಕಿರುಕುಳ, ಮನೆಯಿಂದ ಹೊರಹಾಕ್ತಿದ್ದವನು ಅಸಲಿ ಬಣ್ಣ ಬಯಲು, ಗಂಡನ ಅಕ್ರಮ ಲವಿ ಡವಿ ಬಯಲಿಗೆ ಎಳೆತಾ ಇದ್ರು, ಎಳೆದಳು ಈ ಗಟ್ಟಿಗಿತ್ತಿ. ಕ್ಯಾನ್ಸರ್ ತಡೆ ದಿನಾಚರಣೆ ನಿಮಿತ್ತ ಜಾಗೃತಿ ಅಭಿಯಾನ, ಬಹುಭಾಷಾ ನಟಿ ಮನೀಷಾ ಕೊಯಿರಾಲ ಭಾಗಿ, ಗುಣಪಡಿಸೋ ಕಾಯಿಲೆಗೆ ದರಬೇಕಾಗಿಲ್ಲ ಎಂದು ಭಯ. ಸಿಂಪಲ್ ಸುನಿ ನಿರ್ದೇಶನದ ಬಜಾರ್ ಚಿತ್ರ ವೀಕ್ಷಿಸಿದ ದರ್ಶನ್, ನವನಟ ಧನವೀರ್ ನಟನೆಯ ಬಗ್ಗೆ ಯಜಮಾನನ ಗುಣಗಾನ. ವೇರ್ ಇಸ್ ಮೈ ಕನ್ನಡಕ ಅಂತಿರೋ ಗೋಲ್ಡನ್ ಸ್ಟಾರ್ ಗಣೇಶ್, ಈ ಚಿತ್ರ ಮೂಲಕ ಬಾಲಿವುಡ್ ನಟ ರಾಜ್ಕುಮಾರ್ ರಾವ್ ಕನ್ನಡಕ್ಕೆ ಎಂಟ್ರಿ. ಕನ್ನಡದ ನಟಿ ಶ್ರದ್ಧಾ ಸಿಂಗ್ನಾಥ್ಗೆ ಸಿಕ್ಕು ಮತ್ತೊಂದು ಬಿಗ್ ಆಫರ್, ಬಯೋಪಟ್ಟಿ ಪಾಲಯ್ಯ ಕಾಂಬಿನೇಷನ್ ಚಿತ್ರಕ್ಕೆ ಶ್ರದ್ಧಾ ಸಿಂಗ್ನಾಥ್ ನಾಯಕಿಯಾಗಿ ಆಯ್ಕೆ.